ಯಾಕೆಂದ್ರೆ ಈ ಮಕ್ಕಳಲ್ಲಿ ಇರುವಂತ ಉತ್ಸಾಹ ನೋಡಿ ನಮಗೂ ಉತ್ಸಾಹ ತುಂಬಿ ಬರುತ್ತೆ. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಡಿದ್ದಾರೆ ಅವ್ರನ್ನ ಟ್ರೈನ್ ಮಾಡೋಕ್ಕೆ. ನಮ್ಮ ಕೊರಿಯೋಗ್ರಾಫರ್ನು ಆಚೆಯಿಂದ ಕರೆಸಿದ್ವಿ. ಆಮೇಲೆ ನಮ್ಮ ಸ್ಕೂಲಲ್ಲಿ 7ನೇ ಕ್ಲಾಸ್ ಮಕ್ಕಳು ತನಕ ಇರೋದು, ಅಂದರೆ ಪ್ರೀ ಸ್ಕೂಲಿಂದ 7th ತನಕ. ನಾವು 10th ಸ್ಟ್ಯಾಂಡರ್ಡ್ನು ಕಾಂಪೀಟ್ ಮಾಡೋಂಗೆ ಕೊಡ್ತಾ ಇದ್ದೀವಿ ಕಾಂಪಿಟೇಷನು. ಯಾಕೆಂದರೆ ಈ ಮಕ್ಕಳು ಅಷ್ಟೇ ಪ್ರತಿಭೆ ಇದೆ ಅವರಲ್ಲಿ. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿರೋರು ನಾವು ಯಾವುದೇ ರೀತಿಯಲ್ಲೂ ಅವ್ರನ್ನ ಅಯ್ಯೋ ಹಳ್ಳಿಯಿಂದ ಇರೋರು ಅಥವಾ ಸಿಟಿಯಿಂದ ಇರೋರು ಅಂತ ಈಗಿನ ಕಾಲದ ಮಕ್ಕಳನ್ನ ನಾವು ಆ ಥರ ತಾರತಮ್ಯ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ. ಏನೋ ಯಾವ್ದು ನಾವು ಯಾವಾಗ್ಲೂ ಅವ್ರು ಏನ್ ಇಷ್ಟಪಡ್ತಾರೆ ಅಂದ್ರೆ ಹೊಸದ್ ಮಾಡ್ಬೇಕು, ಯಾರು ಮಾಡಿಲ್ದೇ ಇರೋದ್ ಮಾಡ್ಬೇಕು, ಅದೇ ಅವ್ರ ವಿಶೇಷತೆ. ಏನಾದ್ರೂ ಪ್ಲಾನ್ ಮಾಡಿ, ಪ್ರತಿ ತಿಂಗಳು ಆಕ್ಟಿವಿಟೀಸ್ ಇಡಿ ಅಂತ ನಾನು ಇವಾಗ ಕೂಡ ಆನ್ಯುವಲ್ ರಿಪೋರ್ಟ್ ನಲ್ಲಿ ಓದ್ದೆ. ಪ್ರತಿ ತಿಂಗಳು ಒಂದಲ್ಲ 5-6 ಆಕ್ಟಿವಿಟಿ ಮಾಡ್ತಾ ಇರ್ತೀವಿ. ತುಂಬಾ ಖುಷಿಯಿಂದ ಉತ್ಸುಕತೆಯಿಂದ ಸರ್ ನಮಗ್ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಫೈನಾನ್ಸೇ ನಿಮ್ಗೆ ಗೊತ್ತಿರೋದು, ಫೈನಾನ್ಸೇ ಮೇನ್, ಅದಿದ್ರೆ ಮಿಕ್ಕಿದ್ದೆಲ್ಲ ಹೆಂಗೋ ಸರಿ ಆಗುತ್ತೆ. ಅದೇ ಥರ ಅವ್ರ ಸಪೋರ್ಟು, ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರೇ ನಮ್ಮ ಬ್ಯಾಕ್ ಬೋನು. ಜೊತೆಗೆ ನಾನು ಇರೋವಂಥ ಟೀಮು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸೊ ಬಹಳ ಖುಷಿ ಇದೆ ನಮ್ಗೆ ಇಲ್ಲಿ ಕೆಲಸ ಮಾಡೋದಕ್ಕೆ. ಮೊದಲನೇ ವರ್ಷ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ, ಎಲ್ಲೋ ತುಂಬ ವರ್ಷದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಇದೆ. ತುಂಬ ಖುಷಿ. ಕನ್ನಡ ನಾಡಿನ ರನ್ನ ತನಕು ನಾ ಕೇಳೋ ಕಥೆಯನ್ನ, ನಾ ಕೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ನಮಸ್ತೆ ಸರ್, ನಾನು ಮಮತಾ ಅಂತ ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
ಇದು ಆಕ್ಚುಲಿ ಸಹನಾ ಇಂಟರ್ನ್ಯಾಷನಲ್ ರೆಸಲ್ಯೂಷನ್ ಸ್ಕೂಲ್ ಮೊದಲೇ ಆನ್ಯುವಲ್ ಡೇ ಫಸ್ಟ್ ಆನ್ಯುವಲ್ ಡೇ ಮಾಡ್ತಾ ಇರೋದು. ತುಂಬಾ ಗ್ರ್ಯಾಂಡ್ ಸಕ್ಸಸ್ ಆಗಿ ಬಂದಿದೆ. ಎಲ್ಲ ಪೇರೆಂಟ್ಸ್ ಸಪೋರ್ಟ್ ಇದೆ ನಮ್ಮ ಶಾಲೆಗೆ. ನಮ್ಮ ಮಕ್ಕಳು ತುಂಬಾ ಮುದ್ದುದ್ದಾಗಿ ಚಕ್ಕ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮತ್ತೆ ಒಬ್ರು ಪಾಪದ ಒಂದು ಯು ಕೆ ಜಿ ಮಗು ಒಂದು ಟ್ರಿಬ್ಯೂಟ್ ಹಾಕೊಡ್ದು ಮಗು ಮಕ್ಕಳು ಟೀಚರ್ಸ್ಗೋಸ್ಕರ ಸ್ಕೂಲ್ಗೋಸ್ಕರ ನಮ್ಗೆಲ್ಲ ಟೀಚರ್ಸ್ನ ನಮ್ಮ ಸರ್ನ ತುಂಬಾ ಎತ್ತಿಡ್ದು ತುಂಬಾ ಉನ್ನತ ಮಟ್ಟಕ್ಕೆ ನಮ್ಮ ಸಾನಾ ಸ್ಕೂಲ್ ಶಬ್ದ ಶೈನ್ ಆಗಬೇಕು ಅನ್ನೋದು ಅವ್ರ ಕಡೆ ಅವ್ರ ಪೇರೆಂಟ್ ತುಂಬಾ ಬ್ಲೆಸ್ ಸಿಕ್ಕಿದೆ. ಎಲ್ಲ ಮಕ್ಕಳು ತುಂಬಾ ಎಲ್ಲ ತರದ್ದು ಆಲ್ ರೌಂಡರ್ ಇಂಗ್ಲಿಷ್ ಸಾಂಗ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಕರ್ನಾಟಕ ವೈಭವ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಸ್ಟೇಜ್ ತುಂಬ ಕಳಕಳಾಗಿದೆ. ಮಕ್ಕಳಿಲ್ಲದೆ ಶಾಲೆ ಇಲ್ಲ ನಿಜವಾಗ್ಲೂ. ಕೊರೋನಾ 2 ವರ್ಷ ತುಂಬ ಕಷ್ಟಪಟ್ವಿ, ಬಟ್ ಈ ವರ್ಷ ನಮ್ಮ ಕೊರೋನಾದಲ್ಲಿ ನಮ್ಮ ಸರ್ ಒಂದು ಅಚೀವ್ಮೆಂಟ್ ತಗೊಂಡು ಚಾಲೆಂಜ್ ತಗೊಂಡು ಸ್ಕೂಲ್ ಕಟ್ಟಿ ರಾಮನಗರ ಸಂಸ್ಥೆಯಲ್ಲಿ ಈ ರಾಮನಗರ ಜಿಲ್ಲೆಗೆ ಉನ್ನತ ಮಟ್ಟಕ್ಕೆ ನಮ್ಮ ಸಂಸ್ಥೆ ನಾವು ಮುಂದಿಸ್ಕೊಂಡು ಹೋಗ್ತೀವಿ. ನಾ ಸದಾ ನಮ್ಮ ಸರ್ ಸಪೋರ್ಟ್ ನಮ್ಗೆ ಇದ್ದೇ ಇರುತ್ತೆ. ಮತ್ತು ಎಲ್ಲ ಟೀಚರ್ಸು ಟ್ಯಾಲೆಂಟ್ ಇದ್ದಾರೆ, ಮತ್ತು ಯುನೀಕ್ ಆಗಿ ಟೀಚ್ ಮಾಡ್ತಿದ್ದಾರೆ, ಯುನೀಕ್ ವೇ ಇದೆ. ಎಲ್ಲ ಥರದ್ದು ಎಲ್ಲ ಉನ್ನತ ಮಟ್ಟ ಶಿಕ್ಷಣ ಕೊಡಬೇಕು ಅಂತ ನಮ್ಮ ಸರ್ ತುಂಬ ಕನಸು ಅವ್ರಿಗೆ. ಎಲ್ಲ ರೀತಿಲಿ ಒಂದು ಡಿಪಾರ್ಟ್ಮೆಂಟ್ ಅಂದಮೇಲೆ ತಾನು ತನ್ನ ಲೈಫು ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾರೆ. ಬಟ್ ನಮ್ಮ ಸರ್ ಡಾಕ್ಟರ್ ಶಿವರೇಗೌಡರು ಸರು ಅವರು ಜೀವನನ ನಮ್ಮ ಸಂಸ್ಥೆಗೆ ಮತ್ತೆ ಮಕ್ಕಳಿಗೆ ಜೀವನ ಮತ್ತೆ ಪೇರೆಂಟ್ಸ್ಗೆ ಪಣಾಗಿ ಇಟ್ಬಿಟ್ಟಿದ್ದಾರೆ. ಏನೋ ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು ನಾನು ಅನ್ನೋದು ಅವ್ರ ಉದ್ದೇಶ ಆಗಿ ನಮ್ಗೆ ಇನ್ನೇನು ನಮ್ಮ ಸಂಸ್ಥೆಯಿಂದ ಉನ್ನತ ಶಿಕ್ಷಣ ಕೊಟ್ಟು ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮ ಸಾನಾ ಶಾಲೆ ಉನ್ನತ ಬೆಳಿಬೇಕು, ಮತ್ತೆ ಅವ್ರ ಜೀವನ ತಾನ ಕಾಲ್ಮೆ ತಾನು ರೂಪಿಸ್ಕೊಳ್ಳೋ ಅಂತ ನಾವು ಒಂದು ಎಜುಕೇಷನ್ ಕೊಡಬೇಕು ಅಂತ ನಾವು ಸ್ಕೂಲ್ ಓಪನ್ ಮಾಡಿದ್ದೀವಿ. ಹಾಗಾಗಿ ಕೊಟ್ಟೇ ಕೊಡ್ತೀವಿ. ಎಲ್ಲ ಟೀಚರ್ ಸಪೋರ್ಟ್ ಇದೆ, ನಮ್ಮ ರಾಮನಗರದಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ನಾವೆಲ್ಲ ಸೇರಿಕೊಂಡು ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅಲ್ಲಿಗೆ ನಿಮಗೆ ಒಂದು ಪ್ರಾಮಿಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸ್ಟಾಫ್.